नमस्ते गेळेयरे बन्नी इल्ली येनु मामूली देवस्थान एंदुकोळ्ळबेडि देवस्थानद कट्टड इरबहुदु 1500 वर्षद्दु नंदी इरबहुदु 1000 वर्षद्दु आदरे एल्लू काणद अत्यद्भुतवादंतह विशेषवादंतह शिवलिंग मात्र ಇಲ್ಲಿ ಪ್ರತಿಷ್ಠಾಪನೆಯಾಗಿ 5000 ವರ್ಷಗಳಾಗಿವೆ ಅದಕ್ಕೆ ಪ್ರತೀಕವೇ ಪಾಣಿಪೀಠದ ಮೇಲಿರುವ 5 ಗೆರೆಗಳು ನೋಡಿ ಪಾಣಿಪೀಠ ಬೇರೆ ಶಿವಭಾಗ ಬೇರೆ ಎನ್ನುವಂತೆ ನಡುವಿನ ಆ ಸಂಧಿಯನ್ನ ಪಾರ್ವತಿ ಭಾಗದಿಂದ ಶಿವಭಾಗವನ್ನ ತುಂಬಿದ್ದಾರೆ ನೋಡಿ ಪಾಣಿಪೀಠದ ಮುಂಭಾಗದಲ್ಲಿ ಇದು ಶಿವಭಾಗ ವಿಷ್ಣುವ ಭಾಗವನ್ನು ಆವರಿಸಿದ ಪಾಣಿಪೀಠದ ಮುಂಭಾಗದಲ್ಲಿ 5 ಗೆರೆಗಳನ್ನು ಕಾಣಬಹುದು ಏನು ಆ 5 ಗೆರೆಗಳು ಪಾಂಡವರು ಪ್ರತಿಷ್ಠಾಪಿಸಿದಂತ ಶಿವಲಿಂಗ ಕಂಡ್ರೆ ಇದು 5 ಜನರ ಪಾಂಡವರ 5 ಭಾಗಗಳು ಅದರಲ್ಲಿ ಭೀಮನ ಭಾಗ ದೊಡ್ಡದಾಗಿದೆ ಅದು ಮಧ್ಯದಲ್ಲಿ ಕಾಣಬಹುದು ಯಾಕೆ ಇಲ್ಲಿ ಪಾಂಡವರು ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂತಿರಾ ಏನಿಲ್ಲ ಇದು ಬೆಂಗಳೂರಿನ ಪಕ್ಕದ ಹೊಸಕೋಟೆಯ ತಾಲ್ಲೂಕಿನಲ್ಲಿರುವ ಕೊಂಡರಳ್ಳಿಯಲ್ಲಿ ಕಂಡುಬರುವಂತ ಶಿವಲಿಂಗ ಮತ್ತೆಲ್ಲೂ ಇಲ್ಲ ಜಗತ್ತಿನಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಆ 5 ಭಾಗ ಮೇಲೆ ಸಹದೇವ ಮತ್ತೆ ನಕುಲ ಮಧ್ಯದಲ್ಲಿ ಭೀಮ ಕೆಳಗಡೆ ಅರ್ಜುನ ಮತ್ತೆ ಧರ್ಮರಾಜ ಯಾಕೆ ಹೀಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಯಕ್ಷ ಪ್ರಶ್ನೆ ನಡೆದ ಸಂಘಟನೆ ಇಲ್ಲೇ ಆದದ್ದು ಆ ಯಕ್ಷ ಸರೋವರವೂ ಇಲ್ಲಿದೆ ಯಕ್ಷ ಸರೋವರದಲ್ಲಿ ತನ್ನ 4 ಜನ ಸಂಬಂಧರನ್ನ ಉಳಿಸಿಕೊಂಡ ಧರ್ಮರಾಯ ಮೃತ್ಯುಂಜಯನಾದ ಶಿವನಿಗೆ ಪ್ರತಿಷ್ಠಾಪನೆ ಮಾಡುತ್ತಾರೆ ಇಲ್ಲಿ ಪೂಜೆ ಮಾಡುತ್ತಾರೆ ಇದರ ನಂತರ ನಡೆದದ್ದೇ ಏಕಚಕ್ರಪುರದಲ್ಲಿ ಬಕಾಸುರನ ವಧೆ ಅಲ್ಲಿಂದ ಮುಂದಕ್ಕೆ ಹೋದಾಗಲೇ ಕೈವಾರಕ್ಕೆ ಹೋಗದವರು ಈ ಶಿವಲಿಂಗದ ಪರಿಚಯ ನಿಮಗೆ ಮಾಡಿಸಿಕೊಡಬೇಕಾಗಿತ್ತು 5000 ವರ್ಷಗಳ ಹಿಂದೆ ಪಾಂಡವರು ಕೆತ್ತಿ ಪ್ರತಿಷ್ಠಾಪನೆ ಮಾಡಿದಂತ ಶಿವಲಿಂಗ ಇದು ಇದು ಶಿವಭಾಗ ಉದ್ದ ಇದ್ದರೂ ಇದು ಸರ್ವಸಮಲಿಂಗವೇ ಸರಿ ಪಾಣಿಪೀಠ ಎಷ್ಟು ಉದ್ದ ಇದೆಯೋ ಶಿವಭಾಗವೂ ಅಷ್ಟೇ ಉದ್ದ ಇದೆ ಮತ್ತೆ ಪಾಣಿಪೀಠದ ಕೆಳಗಡೆ ಅಷ್ಟೇ ಉದ್ದ ಇದೆ ನೋಡಿ ಬ್ರಹ್ಮಭಾಗ ಅಂತರದು ನಂದ್ಯಾವರ್ತದಲ್ಲಿ ಭೂಮಿ ಒಳಗಡೆ ಸೇರ್ಕೊಂಡಿದೆ ಒಂದು ವಿಶೇಷ ವಿಚಾರವೆಂದರೆ ಈ ಊರಿನ ಜನರಿಗೆ ಶಿರಸ ಮನಸ ವಂದಿಸಬೇಕಾಗಿದೆ ಇದನ್ನ ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಾರಲ್ಲ ಅವರ ಪಾದಗಳಿಗೆ ನಮನಗಳು ಧನ್ಯವಾದ ಅಹೋರಾತ್ರ